ಸರಿಯಾದ ಸಮಯಕ್ಕೆ ಹೋಗ್ಲೇಬೇಕು ಕಣೋ ನಾವು. ಯಾರು ಎಷ್ಟು ಬೇಗ ಹೋದ್ರು ಅಷ್ಟೆ, ರುದ್ರಮಾವನ್ನ ಕಾಪಾಡ್ಕೊಳ್ಳೋದು ಕನ್ಸಿನ ಮಾತು. ಇನ್ನು ಸ್ವಲ್ಪ ಹೊತ್ತಲ್ಲೇ ಮನೆಯವರೆಲ್ಲ ಇಲ್ಲಿಗೆ ಬರ್ತಾರೆ. ನಿನ್ನ ಅಸಲಿ ಬಣ್ಣ ಏನು ಅನ್ನೋದು ಇಷ್ಟಲ್ಲೇ ಎಲ್ರಿಗೂ ಗೊತ್ತಾಗತ್ತೆ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅರ್ಜುನ್ಗೆ ನೀನು ಯಾರು ಎಂತವಳು ಅಂತ ಗೊತ್ತಾದ್ರೆ ನಿನ್ನ ದ್ವೇಷಿಸ ಶುರು ಮಾಡ್ತಾನೆ ಅವನು. ಎಲ್ಲಿದ್ದೀವಿ? ಇನ್ನು ಎಷ್ಟೊತ್ತಾಗುತ್ತೆ? ರೂಟ್ ಸರಿಯಾಗಿದೆಯಾ? ಹೂ ಕಣ ಅರ್ಜುನ್, ನಾನು ಚೆಕ್ ಮಾಡಿದ್ದೀನಿ, ಕರೆಕ್ಟಾಗಿದೆ. ಜಿ ಪಿ ಎಸ್ ಕೂಡ ಇದನ್ನೇ ತೋರಿಸ್ತಾ ಇದೆ. ಒಂದ್ಸಲ ಟ್ರೇಸ್ ಮಾಡಿಬಿಡ್ತೀನಿ. ಕರಣ, ಅದೇನದು ಜಿ ಪಿ ಎಸ್ ಬಿ ಪಿ ಎಸ್ ಅಂತ, ಅದೇನು ಅಂತ ಸರಿಯಾಗಿ ನೋಡಬಾರ್ದ? ನನಗಂತೂ ಜೀವದ ಜೀವ ಇಲ್ಲ ಕಣ. ಹೂ ಅತ್ತೆಮ್ಮ, ಕರಣ ಇನ್ನು ಎಷ್ಟು ಹೊತ್ತಾಗ್ಬೋದು? ಇನ್ನೂ ಸ್ವಲ್ಪ ಹೊತ್ತು ಅತ್ತೆ, ಎಲ್ಲ ಮುಗ್ದೋಗಿರುತ್ತೆ. ಇಷ್ಟೊತ್ತಿಗೆ ಪ್ರಾಣ ಪಕ್ಷಿ ಹಾರೋಗಿರುತ್ತೆ. ಅಮೃತ ಅವರೇ, ಅಂದ್ರೆ ನಾನು ಹೇಳಿದ್ದು ಇಷ್ಟೊತ್ತಿಗೆ ಆ ನಾಗಿನಿ ಪ್ರಾಣ ಹಾರೋಗಿರುತ್ತೆ ಅಂತ. ಮಾವ ಎಷ್ಟು ಶಕ್ತಿ ಬಂದರು ಅಂತ ನಮ್ಮೆಲ್ರಿಗೂ ಗೊತ್ತಲ್ವಾ? ಖಂಡಿತವಾಗ್ಲೂ ಇಷ್ಟೊತ್ತಿಗೆ ಆ ನಾಗಿಣಿನ ಅವರು ಹೊಸ್ಕಾಕಿರ್ತಾರೆ. ಇಲ್ಲ ಅಂದಿದ್ದಿದ್ರೆ ಅಷ್ಟು ಧೈರ್ಯವಾಗಿ ಅವಳನ್ನ ಎದುರಾಕೊಳ್ಳೋ ಸಾಹಸ ಮಾಡ್ತಾ ಇರಲಿಲ್ಲ ಅಲ್ವಾ? ಇನ್ನೇನು ಹೋಗ್ತಾ ಇದ್ದೀವಲ್ಲ, ಗೊತ್ತಾಗತ್ತೆ. ಈ ಮಾತುಗಳೆಲ್ಲ ಬೇಕಾ? ಈಗ ಎಲ್ಲ ಸ್ವಲ್ಪ ಸುಮ್ಮನೆ ಎದ್ಬಿಟ್ರೆ ಸರಿ ಅನ್ಸುತ್ತೆ. ಹೌದೌದು, ಮಾತಾಡಿದಷ್ಟು ಸುಮ್ಮನೆ ಟೆನ್ಷನ್ಗೆ ಏನೇನೋ ಮಾತುಗಳು ಬರ್ತಾ ಇರುತ್ತೆ. ಮಾವನವ್ರನ್ನ ನೋಡೋ ತನಕ ಯಾರು ಏನು ಮಾತಾಡದೇ ಇದ್ರೇನೆ ಒಳ್ಳೇದು. ಹೌದು, ರುದ್ರನ್ಗೆ ಏನು ಆಗದೆ ಇರಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ಕೊಳ್ತಾ ಕೂತ್ಕೊಳ್ಳೋದೊಂದೇ ಬಾಕಿ ಇರೋದು ಇವಾಗ. ಬಿತ್ತು ಬಿತ್ತು ಶತ್ರುವಿನ ಹೆಣ ಬಿತ್ತು.
ಹೊರಡಿ ಮನೆಗೆ. ಹೋಗಿರೋರ ಪ್ರಯಾಣಕ್ಕಿಂತ ನಿಮ್ಮೆಲ್ಲರ ಪ್ರಯಾಣ ನನಗೆ ಮುಖ್ಯ. ದಯವಿಟ್ಟು ನನ್ನ ಮಾತು ಕೇಳಿ ಹೋಗಿ. ಅಮ್ಮರೇ ಎಲ್ಲರನ್ನೂ ಕರ್ಕೊಂಡು ಹೋಗಿ. ಅಮ್ಮರೇ ಬಲ್ದೆ ಈ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ನಾನು ಏನ್ ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. ಏನಂದ್ರೆ ನನ್ನ ತಂದೆ ಮುಂದಿನ ಬಲಿನ ಹೇಗ್ರಿ ಹೇಗ್ರಿ ನಿಮಗ್ ಮನ್ಸು ಬಂತು ಈ ರೀತಿ ಮಾತಾಡೋದಿಕ್ಕೆ? ಮನೇಲಿ ಒಂದ್ ಸಾವಾಗಿದೆ, ಮನೆಯವರೆಲ್ಲ ಸೂದಕ್ ತಳಿದ್ದಾರೆ. ದುಃಖ ಪಡ್ತಾ ಕಣ್ಣೀರ್ ಹಾಕ್ತಾ ಕೂತಿರೋರನ್ನ ಸಮಾಧಾನ ಮಾಡೋದ್ ಬಿಟ್ಟು ಈ ತರ ಮಾತಾಡ್ತಾ ಇದ್ದೀರಲ್ಲ, ಇದು ನೀವು ಅಂತ ನಂಗೆ ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ. ಅಮೃತ ಅವರೇ, ನಿಮ್ಮನ್ನ ತುಂಬ ಸೂಕ್ಷ್ಮ ಸ್ವಭಾವದವರು ಅನ್ಕೊಂಡಿದ್ದೆ ಕಣ್ರಿ. ಎಲ್ಲಿ ಒಂದು ಮಾತು ಹೆಚ್ಚು ಕಮ್ಮಿ ಆದ್ರೂ ಮನ್ಸಿಗೆ ನೋವಾಗುತ್ತೆ ಅಂತ ಸುಳಿದು ಮಾತಾಡ್ತಾ ಇದ್ನಲ್ರಿ ನಿಮ್ಮ ಹತ್ರ. ನಿಮ್ಮ ಬಾಯಲ್ಲಿ ಎಂಥ ಕಠೋರವಾದ ಮಾತುಗಳು ಬರುತ್ತೆ ಅಂತ ನನ್ನ ಕನ್ಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ನನ್ನ ನಿರೀಕ್ಷೆ ಸುಳ್ಳು ಮಾಡಿಬಿಟ್ರಿ ನೀವು. ಆಯ್ತಾ, ಮುಗೀತಾ ನಿಮ್ಮ ಮಾತುಗಳೆಲ್ಲ? ಇಷ್ಟಕ್ಕೂ ನಾನೇನು ಮಾತಾಡಬಾರ್ದು ಮಾತಾಡಿದೆ ಅಂತ ಇಷ್ಟೊಂದು ಕೋಪಿಸ್ಕೋತಾ ಇದ್ದೀರಾ? ಅಂದರೆ ನೀವು ಆಡಿದ ಮಾತೇ ಸರಿ ಅಂತ ಸಮರ್ಥಿಸ್ಕೊಳ್ತಾ ಇದ್ದೀರಾ? ಸಮರ್ಥಿಸ್ಕೊಳ್ಳೋದಕ್ಕೆ ಇದ್ಯಾವುದು ನನ್ನ ಮಾತು ಅಲ್ವೇ ಅಲ್ಲ ಅರ್ಜುನ ಅವರೇ. ಇದು ನ್ಯಾಯ ಅನ್ಯಾಯದ ನಡುವಿನ ಧರ್ಮಯುದ್ಧದ ಮಾತು. ಇದು ದುಃಖದ ಕಣ್ಣೀರಲ್ಲ, ಇದು ಸಂತೋಷದ ಕಣ್ಣೀರು. ನೀನು ಸಾವಿನ ಸಂತೋಷದ ಕಣ್ಣೀರು. ನೀನು ಗಮನಿಸಿದ್ಯೋ ಇಲ್ಲಿ ಹೋಗುತ್ತಿಲ್ಲ, ಅಜ್ಜಿ ರೂಮ್ ಎಂಟ್ರಿ ಆದಾಗ ಅಜ್ಜಿ ಕಣ್ಣಲ್ಲಿ ನೀರೇ ಇರಲಿಲ್ಲ. ಆ ಕಡೆ ತಿರ್ಕೊಂಡ್ರು, ಮತ್ತೆ ವಾಪಸ್ ಈ ಕಡೆ ತಿರ್ಕೊಂಡ್ಮೇಲೆ ಕಣ್ಣಲ್ಲಿ ನೀರಿತ್ತು. ನಾನು ನಿನಗೆ ವಹಿಸ್ಕೊಟ್ಟಿದ್ದ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ಯಾ. ನಾನೇ ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಶೇಷ. ಅದಿರಲಿ, ಅರ್ಜುನ್ ಅವ್ರು ಹೇಗಿದ್ದಾರೆ? ನಂಗೆ ಹೊಸ ಪ್ರಪಂಚನೇ ತೋರಿಸ್ದ. ಈ ಎರಡು ಗೊಂಬೆ ಅದಾವಲ್ಲ, ಇವು ನೀನು ಮತ್ತು ನಮ್ಮ ರಾಜ ಇದ್ದಂಗ. ಆ ಗೊಂಬೆಗಳ ಒಳಗ ಹೆಣ್ಣು ತನ್ನ ತಾನ ಕಂಡ್ಕೋತಾಳ. ಸತ್ಯದ ಮೇಲೆ ಅಸತ್ಯ ಸವಾರಿ ಮಾಡಿದಾಗ, ಧರ್ಮದ ಮೇಲೆ ಅಧರ್ಮವು ಮೆರೆದಾಗ, ಅಸತ್ಯದ ಅಧರ್ಮದ ನಾಶಕ್ಕಾಗಿ ನನ್ನ ಆಗಮನ. ನನ್ನ ಒಟ್ಟಿಗೆ ನೋಡಿದ್ಮೇಲೆ ಸುಬ್ಬಲಕ್ಷ್ಮಿ ಮನೆ ಬಿಟ್ಟು ಹೋದ್ಲು.
ಹೇಗಿದ್ರೂ ನೀವು ಅಮ್ಮ ಜೊತೆನೇ ಇರ್ತಿರಲ್ಲ, ನಾನು ಆಚೆ ಹೋಗಿ ಬಂದ್ರೆ ಪರವಾಗಿಲ್ವಾ? ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋದು ಸರಿ ಅನ್ಸುತ್ತೆ. ಹೌದು ಅದಕ್ಕೆ ನಾನು ಹೊಡೆದಿದ್ದಕ್ಕೆ ಶ್ರೀಕಾಂತ್ ಸತ್ತಿದ್ದು ಸುಳ್ಳು. ಕಾರುಣ್ಯ ಸುಳ್ಳು ಹೇಳಿದಾಳೆ ಶ್ರೀಕಾಂತ್ ಸತ್ತೋದ್ರು ಅಂತ. ಅಂದ್ರೆ? ಅಂದ್ರೆ ಶ್ರೀಕಾಂತ್ ಅವ್ರು ಬದುಕಿದ್ದಾರೆ. ಅಕ್ಕ, ಅಮ್ಮನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ. ಏನಾಯ್ತಂತೆ? ಜ್ವರ ಜಾಸ್ತಿ ಆಯ್ತು ಅಂತ ಅಡ್ಮಿಟ್ ಮಾಡಿದ್ದಾರೆ. ನೀವು ಇಮಿಡಿಯೇಟ್ ಆಗಿ ಓಡಿ. ಸರಿ, ನೀನು ಅವಳನ್ನ ಕರ್ಕೊಂಡು ಲಾಯರ್ ಆಫೀಸ್ಗೆ ಹೋಗು. ಸರಿ ಬರ್ತೀನಿ.